ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಮಧ್ಯಪ್ರದೇಶದಲ್ಲಿ ಒಂದು ಪುಟ್ಟ ಕುಗ್ರಾಮ ಅಲ್ಲೊಂದು ಅಪ್ಪಟ ಸಂಪ್ರದಾಯಸ್ಥ ಅವಿಭಕ್ತ ಕುಟುಂಬ ಮನೆಯಲ್ಲಿ ತುಂಬಾ ಜನ ಏನಿರೋಲ್ಲ ಒಂದು ಮೂವತ್ತು ಜನ ಇರ್ತಾರೆ ಅಷ್ಟೇ ಅಲ್ಲೊಂದು ಹೆಣ್ಣು ಮಗು ಹುಟ್ಟುತ್ತೆ ಅದಕ್ಕೆ ಸುರಭಿ ಅಂತ ಹೆಸರಿಡ್ತಾರೆ ಆ ಮಗು ಹುಟ್ಟಿತು ಅಂತ ಹೇಳಿ ಹಳ್ಳಿಯವ್ರಿಗಾಗ್ಲಿ ಅಥವಾ ಕುಟುಂಬಕ್ಕಾಗ್ಲಿ ಅಂತ ದೊಡ್ಡ ಸೆಲೆಬ್ರೇಷನ್ಸ್ ಏನಾಗಿರೋದಿಲ್ಲ ಅದು ಸಹಜವಾಗಿ ಅಪ್ಪ ಅಮ್ಮನಿಗೆ ಖುಷಿಯಾಗಿರುತ್ತೆ ಆದರೆ ಅದೇ ಹುಡುಗಿ ಇಪ್ಪತ್ತೈದು ವರ್ಷಗಳ ನಂತರ ಅದೇ ಹಳ್ಳಿಗೆ ಬಂದಾಗ ಆ ಹಳ್ಳಿಯ ಜನ ಹಾರ ತುರಾಯಿಗಳನ್ನು ಹಾಕಿ ಬ್ಯಾಂಡ್ ಬಾರಿಸ್ತಾ ಆ ಹುಡುಗಿಯನ್ನ ಬರ್ಮಾಡ್ಕೊಳ್ತಾರೆ ಅದ್ಧೂರಿಯಾಗಿ ಒಂದು ಸೆಲೆಬ್ರೇಷನ್ಸ್ ಮಾಡ್ತಾರೆ ಹಾಗಾದ್ರೆ ಆ ಇಪ್ಪತ್ತೈದು ವರ್ಷಗಳಲ್ಲಿ ಆ ಹುಡುಗಿ ಮಾಡಿದ ಸಾಧನೆಯಾದರೂ ಏನು ಅದೊಂದು ತುಂಬ ಇನ್ಸ್ಪೈರಿಂಗ್ ಸ್ಟೋರಿ ಬಾಲ್ಯದಲ್ಲಿ ಆ ಹುಡುಗಿ ತುಂಬ ಬುದ್ಧುವಂತೆ ಹಳ್ಳಿಯ ಸರ್ಕಾರಿ ಶಾಲೆಗೆ ಸೇರ್ತಾಳೆ ಹಿಂದಿ ಮೀಡಿಯಂ ಐದನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ನಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಆಕೆಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಎಲ್ಲರೂ ಬಂದು ಆಕೆಯನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಆಗ ಆಕೆಗೆ ಒಂದು ಸತ್ಯ ಅರ್ಥ ಆಗುತ್ತೆ ನಾನು ಓದಿದ್ರೆ ನನಗೆ ಅಪ್ರಿಸಿಯೇಷನ್ ಸಿಗುತ್ತೆ ರೆಕಗ್ನಿಷನ್ ಸಿಗುತ್ತೆ ಓದಲಿಲ್ಲ ಅಂದ್ರೆ ಈ ಫ್ಯಾಮಿಲಿನಲ್ಲಿ ನನ್ಗೆ ಏನೂ ಸಿಗೋದಿಲ್ಲ ಅನ್ನೋದು ಆಕೆಗೆ ಅರ್ಥ ಆಗುತ್ತೆ ಸುರಬಿ ಇದ್ದ ಹಳ್ಳಿ ಒಂದು ಕುಗ್ರಾಮ ಅಲ್ಲಿ ಏನೂ ಇರಲ್ಲ ಒಂದು ಕರೆಂಟ್ ಇರಲ್ಲ ನೀರಿರಲ್ಲ ಶಾಲೆಗಳಲ್ಲಿ ಶಿಕ್ಷಕರೇ ಇರೋದಿಲ್ಲ ಟ್ಯೂಷನ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಹುಡುಗಿ ಹತ್ತನೇ ಕ್ಲಾಸ್ ಬರ್ತಾ ಇದ್ದ ಹಾಗೆ ಆಕೆಯ ದೇಹದಲ್ಲಿ ಇದ್ದಕ್ಕಿದ್ದಂತೆ ಜಾಯಿಂಟ್ ಸ್ಪೇನ್ಗಳು ಶುರುವಾಗ್ಬಿಡುತ್ತೆ ಕೆಲವೇ ದಿನಗಳಲ್ಲಿ ಆಕೆ ಬೆಡ್ ರಿಡನ್ ಆಗ್ಬಿಡ್ತಾಳೆ ತಕ್ಷಣ ಅವರ ತಂದೆ ತಾಯಿಗಳು ಆ ಹುಡುಗಿಯನ್ನ ಜಬಲ್ಪುರ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ಆ ಹುಡುಗಿಗೆ ರಿಮ್ಯಾಟಿಕ್ ಫೀವರ್ ಅಂತ ಬಂದಿದೆ ಅಂತ ಹೇಳ್ತಾರೆ ರಿಮ್ಯಾಟಿಕ್ ಫೀವರ್ ಅಂತಂದ್ರೆ ಹೊರಗಡೆ ವಾತಾವರಣದಲ್ಲಿರುವಂತಹ ವೈರಸ್ಗಳು ಮಗುವಿನ ಹೃದಯದ ರಕ್ತನಾಳಗಳ ಮೇಲೆ ಅಟ್ಯಾಕ್ ಮಾಡ್ತವೆ ಇಟ್ ಮೇ ಲೀಡ್ ಟು ಡೆತ್ ಆಲ್ಸೋ ಇನ್ ಸರ್ಟನ್ ಕೇಸಸ್ ಅಂತಹ ಒಂದು ಭಯಾನಕ ಕಾಯಿಲೆಗೆ ಆ ಮಗು ಸುತ್ತಾಗುತ್ತೆ ಕೆಲವು ದಿನಗಳ ನಂತರ ಹೇಗೋ ದೇವರ ದಯೆಯಿಂದ ಆ ಮಗು ರಿಕವರ್ ಆಗುತ್ತೆ ಸೀಮೆಣ್ಯ ಬುಡ್ಡಿಯಲ್ಲಿ ಹತ್ತನೇ ಕ್ಲಾಸ್ನ ಓದಿ ಆ ಹುಡುಗಿ ಹತ್ತನೇ ಕ್ಲಾಸ್ ಅನ್ನ ಪಾಸ್ ಮಾಡುತ್ತೆ ಈ ಬಾರಿ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಇವೆರಡರಲ್ಲೂ ಆಕೆಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಆಕೆ ಸ್ಟೇಟ್ ಮೆರಿಟ್ ನಲ್ಲಿ ಇರ್ತಾಳೆ ಮಾರನೆಯ ದಿನ ನ್ಯೂಸ್ ರಿಪೋರ್ಟರ್ ಒಬ್ರು ಆ ಹುಡುಗಿಯ ಸಂದರ್ಶನ ಮಾಡ್ತಾ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಸುರುಬಿ ನಿನ್ ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ ನಿನ್ ಕರಿಯರ್ ಪ್ಲಾನ್ಸ್ ಏನು ಅಂತ ಹೇಳಿ ಪಾಪ ಹುಡುಗಿಗೆ ಕರಿಯರ್ ಪ್ಲಾನ್ಸ್ ಏನು ಅಂತಾನೆ ಗೊತ್ತಿರಲ್ಲ ಕೂಡ್ಲೆ ಆಕೆ ನಾನು ಡ್ಯಾನ್ಸರ್ ಆಗ್ತೀನಿ ಸಿಂಗರ್ ಆಗ್ತೀನಿ ಅಥವಾ ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳೋದಕ್ ಶುರು ಮಾಡ್ತಾಳೆ ಆ ಪ್ರೆಸ್ ರಿಪೋರ್ಟ್ರು ಮತ್ತೆ ಮತ್ತೆ ಕೇಳ್ತಾನೆ ನೀನು ಮೆರಿಟ್ ಲಿಸ್ಟ್ ನಲ್ಲಿ ಇದೀಯಾ ನೀನು ನಿನ್ನ ಕೆರಿಯರ್ ಪ್ಲಾನ್ ಏನು ಹೇಳು ಅಂತ ಹೇಳಿ ಆ ಕ್ಷಣದಲ್ಲಿ ಆಕೆಗೆ ಏನೂ ಗೊತ್ತಾಗೋದಿಲ್ಲ ಔಟ್ ಆಫ್ ನೋವೇರ್ ಥಟ್ ಅಂತ ಒಂದು ವರ್ಡ್ ಫ್ಲಾಶ್ ಆಗುತ್ತೆ ನಾನು ಮುಂದೆ ಕಲೆಕ್ಟರ್ ಆಗ್ಬೇಕು ಅಂತಿದ್ದೀನಿ ಅಂತ ಹೇಳ್ಬಿಡ್ತಾಳೆ ಮಾರ್ನೇ ದಿನ ಆ ಪೇಪರ್ ನ ಹೆಡ್ಲೈನ್ಸ್ ನಲ್ಲಿ ಕಲೆಕ್ಟರ್ ಬನ್ನ ಚಾ ಸುರಬಿ ಅಂತ ಬಂದ್ಬಿಡುತ್ತೆ ಆ ಒಂದು ಸುದ್ದಿ ಆ ಮುಂದೆ ಆಕೆಯ ಬದುಕನ್ನೇ ಬದಲಿಸಿಬಿಡುತ್ತೆ ಆದರೆ ಸುರುಬಿಗೆ ಯಾಕೆ ಕಲೆಕ್ಟರ್ ಆಗಬೇಕು ಹೇಗೆ ಕಲೆಕ್ಟರ್ ಆಗ್ಬೇಕು ಮತ್ತು ಹೌ ಇಂಪಾರ್ಟೆಂಟ್ ಇಸ್ ದ ಕಲೆಕ್ಟರ್ ರೋಲ್ ಇನ್ ದ ಸೊಸೈಟಿ ಇದ್ ಯಾವುದು ಗೊತ್ತಿರಲ್ಲ ಸ್ವಲ್ಪ ದಿನ ಆದ ನಂತರ ಆಕೆ ಅದೆಲ್ಲವನ್ನ ಮರೆತು ಬಿಡ್ತಾಳೆ ಮತ್ತೆ ಆಕೆ ತನ್ನ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಪಿಯು ಸಿ ಮುಗಿಸಿ ಭೂಪಾಲ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಳ್ತಾರೆ ಮೊದಲನೇ ದಿನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಕ್ಲಾಸ್ ನಲ್ಲಿ ಅಲ್ಲಿನ ಲೆಕ್ಚರರ್ಸ್ ಗಳು ಟೈಟ್ರೇಷನ್ ಮಾಡು ಟೆಸ್ಟ್ ಟ್ಯೂಬ್ ತಗೊಂಬಾ ಏನೇನೋ ಹೇಳ್ತಾ ಇರ್ತಾರೆ ಪಾಪ ಹುಡುಗಿಗೆ ಏನೂ ಗೊತ್ತಾಗ್ತಾ ಇರೋದಿಲ್ಲ ಫಿಸಿಕ್ಸ್ ಕ್ಲಾಸ್ ನಲ್ಲಿ ಎಲ್ಲ ಹುಡುಗರು ಹುಡುಗಿರು ಅರಳು ಹುರಿದ ಹಾಗೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇರ್ತಾರೆ ಆದ್ರೆ ಈ ಹುಡುಗಿಗೆ ಭಯ ಮತ್ತು ಆತಂಕ ಅವತ್ತು ಫಿಸಿಕ್ಸ್ ಲೆಕ್ಚರರು ತುಂಬಾ ನೇರವಾದ ಒಂದು ಸರಳವಾದ ಪ್ರಶ್ನೆಯನ್ನು ಆಕೆ ಕೇಳ್ತಾರೆ ಟೆಲ್ ಮೀ ಸಮ್ಥಿಂಗ್ ಅಬೌಟ್ ಪೊಟೆನ್ಶಿಯಲ್ ಅಂತ ಕೇಳ್ತಾರೆ ಫಿಸಿಕ್ಸ್ ನಲ್ಲಿ ತುಂಬಾ ಸರಳವಾದ ಪ್ರಶ್ನೆ ಇದು ಆದ್ರೆ ಸುರುವಿಗೆ ಈ ಪ್ರಶ್ನೆಗೆ ಉತ್ತರ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆಕೆ ಪಿ ಯು ಸಿನಲ್ಲಿ ನಲ್ಲಿ ಟಾಪರ್ ಸ್ಟೇಟ್ ಟಾಪರ್ ಆಗಿರ್ತಾಳೆ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ನ ಪಡ್ಕೊಂಡಿರ್ತಾಳೆ ಆದ್ರೆ ಆಕೆಗೆ ಇಂಗ್ಲಿಷ್ ನಲ್ಲಿ ಹೇಳೋದಕ್ಕೆ ಬರ್ತಾ ಇರಲಿಲ್ಲ ಅವಳು ಓದಿದ್ದು ಹಿಂದಿ ಮೀಡಿಯಮ್ಮು ಇಂಗ್ಲಿಷ್ ನಲ್ಲಿ ಹೇಳೋದಿರ್ಲಿ ಒಂದು ಸಣ್ಣ ಸೆಂಟೆನ್ಸ್ ಕೂಡ ಫಾರ್ಮ್ ಮಾಡೋದಕ್ಕಾಗ್ತಾ ಇರೋದಿಲ್ಲ ಅವಳಿಗೆ ಸುಮ್ಮನೆ ಹಾಗೆ ಆ ಪ್ರಶ್ನೆಗೆ ಉತ್ತರ ಕೊಡಕ್ ಆಗದೆ ನಿಂತು ಬಿಡ್ತಾಳೆ ದಂಗಾಗಿ ನಿಂತು ಬಿಡ್ತಾಳೆ ಟೀಚರ್ ಮತ್ತೆ ಮತ್ತೆ ಕೇಳ್ತಾರೆ ಇಷ್ಟು ಸುಲಭದ ಪ್ರಶ್ನೆಗೆ ನಿಂಗೆ ಉತ್ತರ ಹೇಳೋಕ್ ಆಗಲ್ವಾ ನೀನೇನು ಪಿ ಯು ಸಿ ಪಾಸ್ ಮಾಡಿ ಬಂದಿದ್ಯಾ ಅಥವಾ ಹಾಗೆ ಬಂದಿದ್ಯಾ ಕೇಳ್ತಾರೆ ಅವತ್ತು ಸುರಭಿಗೆ ತುಂಬಾ ಅವಮಾನ ಆಗ್ಬಿಡುತ್ತೆ ರೂಮಿಗೆ ಬಂದು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಆಕೆಗೆ ಗೊತ್ತಿರುತ್ತೆ ತಾನು ಫಿಸಿಕ್ಸ್ ನ ಎಷ್ಟ್ ಇಷ್ಟಪಡ್ತೀನಿ ಅಂತ ಹೇಳಿ ಆ ಫಿಸಿಕ್ಸ್ ನ ಎಲ್ಲಾ ಕಾನ್ಸೆಪ್ಟ್ಗಳು ಆಕೆಗೆ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ ಆದ್ರೆ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಬರೋದಿಲ್ಲ ಆ ಹಂತದಲ್ಲಿ ಆಕೆ ವಾಪಸ್ ಹಳ್ಳಿಗೆ ಹೋಗ್ಬೇಡಣ ಅಂತ ನಿರ್ಧಾರ ಮಾಡ್ತಾಳೆ ಈ ಸಿಟಿ ನನಗಲ್ಲ ಈ ಕಾಲೇಜ್ ನನಗಲ್ಲ ಈ ಜನಗಳ ನನಗಲ್ಲ ಅಂತ ಯೋಚನೆ ಮಾಡಿ ತಾನು ವಾಪಸ್ ಹೊರಟೋಗ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ ಆ ನಂತರ ಆಕೆ ಅವರ ತಾಯಿಗೆ ಕರೆ ಮಾಡ್ತಾಳೆ ಆಗ ಅಮ್ಮ ಹೇಳ್ತಾರೆ ಸರಿ ನೀನು ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ವಾಪಸ್ ಬಂದ್ಬಿಡು ನಮ್ಮ ಅಭ್ಯಂತರ ಏನೂ ಇಲ್ಲ ಅದಕ್ಕೆ ಆದ್ರೆ ನಮ್ಮ ಹಳ್ಳಿಯಿಂದ ಸಿಟಿಗೆ ಬಂದಿರೋ ಮೊಟ್ಟ ಮೊದಲನೇ ಹೆಣ್ಮಗಳು ನೀನು ನೀನು ಒಮ್ಮೆ ಇಲ್ಲಿಂದ ವಾಪಸ್ ಬಂದ್ಬಿಟ್ರೆ ಈ ಹಳ್ಳಿಯ ಯಾವೊಂದು ಹೆಣ್ಣುಮಕ್ಳು ಕೂಡ ಭೂಪಾಲ್ನಂತಹ ಸಿಟಿನಲ್ಲಿ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ನಿನಗೆ ಆಗೋದಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಗೆ ಆಗೋದಕ್ಕೆ ಸಾಧ್ಯ ಉನ್ನತ ಶಿಕ್ಷಣದ ಬಾಗಿಲು ಆ ಎಲ್ಲ ಹೆಣ್ಮಕ್ಳಿಗೆ ಮುಚ್ಚಿಬಿಡುತ್ತೆ ಇದನ್ನು ಯೋಚನೆ ಮಾಡಿ ನೀನ್ ನಿರ್ಧಾರ ಮಾಡು ನಾವು ಎಲ್ಲದಕ್ಕೂ ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಡಿಸೈಡೆಡ್ ಟು ಫೈಟ್ ಬ್ಯಾಕ್ ಆ ನಂತರ ಇಂಜಿನಿಯರಿಂಗ್ ಪುಸ್ತಕದ ಪ್ರತಿಯೊಂದು ಪದಗಳನ್ನ ಸ್ಪೆಲ್ಲಿಂಗ್ ಗಳನ್ನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಕೆಯ ರೂಮಿನ ಗೋಡೆ ಗೋಡೆಗಳಲ್ಲೂ ಚೀಟಿಗಳು ಬರೀ ಚೀಟಿಗಳು ಅದರಲ್ಲೆಲ್ಲ ಬರೀ ಸ್ಪೆಲ್ಲಿಂಗ್ಗಳು ಮುಂದೆ ತಪಸ್ಸಿನಂತೆ ಅಭ್ಯಾಸ ಮಾಡೋದಕ್ ಶುರು ಮಾಡ್ತಾಳೆ ಅಷ್ಟೇ ಅಲ್ಲ ಬರ್ತಾ ಬರ್ತಾ ಆಕೆ ಕನಸನ್ನು ಕೂಡ ಇಂಗ್ಲಿಷ್ ನಲ್ಲೇ ಕಾಣೋದಕ್ ಶುರು ಮಾಡ್ತಾಳೆ ನಿಮಗೆ ಆಶ್ಚರ್ಯ ಆಗಬಹುದು ಮೊದಲನೇ ಸೆಮಿಸ್ಟರ್ ಎಕ್ಸಾಮ್ ನಲ್ಲಿ ಆಕೆ ಆ ಕಾಲೇಜ್ಗೆ ಅಷ್ಟೇ ಅಲ್ಲ ಇಡೀ ಯೂನಿವರ್ಸಿಟಿಗೆ ಟಾಪರ್ ಆಗ್ತಾಳೆ ಅದಕ್ಕಾಗಿ ಆಕೆಗೆ ಚಾನ್ಸಿಲರ್ ಸ್ಕಾಲರ್ಶಿಪ್ ಸಿಗುತ್ತೆ ಸುರಭಿ ಇಂಜಿನಿಯರಿಂಗ್ ಮುಗಿಸಿದಾಗ ಆಕೆಗೆ ಇಪ್ಪತ್ತು ವರ್ಷ ಆರು ತಿಂಗಳು ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕಾದ್ರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಅಂದ್ರೆ ಆಕೆಗೆ ಇನ್ನೂ ಆರು ತಿಂಗಳು ಉಳಿದಿರುತ್ತೆ ಆ ಆರು ತಿಂಗಳಲ್ಲಿ ಆಕೆ ಗೇಟ್ ಎಕ್ಸಾಮ್ ಬರೀತಾಳೆ ಇಸ್ರೋ ಎಕ್ಸಾಮ್ ಬರೀತಾಳೆ ಬಾರ್ಕ್ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಎಕ್ಸಾಮ್ ಬರೀತಾಳೆ ಸೈಲ್ ಎಕ್ಸಾಮ್ ಬರೀತಾಳೆ ಎಂ ಪಿ ಪಿ ಎಸ್ ಸಿ ಮಧ್ಯಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಬರೀತಾಳೆ ಹಾಗೆ ಇ ಎಸ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಬರೀತಾಳೆ ಶಿ ಎಸ್ ಕ್ವಾಲಿಫೈಡ್ ಇನ್ ಆಲ್ ದೀಸ್ ಎಕ್ಸಾಮ್ಸ್ ಮೊದಲಿಗೆ ಆಕೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ನಲ್ಲಿ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿ ಕೆಲಸಕ್ಕೆ ಸೇರ್ತಾಳೆ ಅಷ್ಟರಲ್ಲಿ ಐ ಇ ಎಸ್ ಎಕ್ಸಾಮ್ಸ್ ರಿಸಲ್ಟ್ ಬರುತ್ತೆ ಆಲ್ ಇಂಡಿಯಾ ರ್ಯಾಂಕಿಂಗ್ ನಂಬರ್ ಒನ್ ಇನ್ ದ ಹಿಸ್ಟ್ರಿ ಆಫ್ ಯು ಪಿ ಎಸ್ ಸಿ ಟಿಲ್ ಡೇಟ್ ಅನಂತರ ಸುರ್ಬಿ ಬಾರ್ಕ್ ಅನ್ನು ಬಿಟ್ಟು ಇಂಡಿಯನ್ ರೈಲ್ವೇಸ್ ಗೆ ಸೇರ್ತಾಳೆ ಆ ಸಮಯದಲ್ಲಿ ಆಕೆಗೆ ಸಾಕಷ್ಟು ಹಣ ಬಂದಿರುತ್ತೆ ಸಾಕಷ್ಟು ಸಮಾಜದಲ್ಲಿ ಒಳ್ಳೆ ಮಾನ ಗೌರವ ಎಲ್ಲ ಸಿಕ್ಕಿರುತ್ತೆ ಲೈಫ್ ಆರಾಮಾಗಿರುತ್ತೆ ಹೆಚ್ಚೇನು ಓದಬೇಕಾಗಿರುವುದಿಲ್ಲ ಅಷ್ಟಾದ್ರೂ ಆಕೆ ಮನಸ್ಸಿನಲ್ಲಿ ಅದೇನೋ ಒಂದು ರೀತಿಯ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಾ ಇರುತ್ತೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ನೋದು ಆಕೆ ಮನಸ್ಸಿಗೆ ಬರ್ತಾ ಇರುತ್ತೆ ಏನು ಅಂತ ಗೊತ್ತಾಗೋದಿಲ್ಲ ತಕ್ಷಣ ಆಕೆ ಅಮ್ಮನಿಗೆ ಕರೆ ಮಾಡ್ತಾರೆ ಆಗ ಅಮ್ಮ ಹೇಳ್ತಾಳೆ ನೀನು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆದಾಗ ಪತ್ರಿಕೆ ಒಂದಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ನಿನಗೆ ನೆನಪಿದ್ಯಾ ಅದು ಆ ಪೇಪರ್ ಅನ್ನ ಮತ್ತೆ ನೀವು ಒಂದ್ಸಲ ತೆಗೆದ್ ನೋಡು ಆ ಇಂಟರ್ವ್ಯೂ ನಲ್ಲಿ ನೀನು ಅದೇನೋ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಹಳ್ಳಿಗೆ ಏನೋ ಮಾಡ್ಬೇಕು ಅಂತ ಏನೋ ಹೇಳಿದ್ದೆ ಒಂದ್ಸಲಿ ಅದನ್ನ ತೆಗೆದ್ ನೋಡು ಅಂತ ಹೇಳ್ತಾರೆ ಸುರುಬಿ ಮತ್ತೆ ಆ ಪೇಪರ್ನ ತೆಗೆದು ನೋಡ್ತಾಳೆ ದೆನ್ ಶಿ ವಾಂಟೆಡ್ ಟು ಬಿಕಮ್ ಎನ್ ಐ ಎ ಎಸ್ ಆಫೀಸರ್ ಇಲ್ಲ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಆಕೆ ಕೆಲಸದಲ್ಲಿ ದಿನಕ್ಕೆ ಒಂದೆರಡು ಗಂಟೆ ಮಾತ್ರ ಸಿಗ್ತಾ ಇರುತ್ತೆ ನೀವು ಐ ಎ ಎಸ್ ಎಕ್ಸಾಮ್ ತಗೊಂಡಿರ್ತಾರಲ್ಲ ಆ ಹುಡುಗರನ್ನ ನೋಡಬೇಕು ನೀವು ಹೇಗೆ ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಓದ್ತಾ ಇರ್ತಾರೆ ದೆಹಲಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡ್ ಬರ್ತಾರೆ ಒಂದ್ಸಲಿ ಎಕ್ಸಾಮ್ ಪಾಸ್ ಮಾಡೋಕ್ಕಾಗದ್ದು ಮೂರು ಅಟೆಂಪ್ಟ್ ನಾಲ್ಕು ಅಟೆಂಪ್ಟ್ ಐದು ಅಟೆಂಪ್ಟ್ ಗಳಲ್ಲಿ ಟ್ರೈ ಮಾಡ್ತಾರೆ ಸುರುಬಿ ಐ ಎ ಎಸ್ ಮಾಡ್ಬೇಕು ಅನ್ಕೊಂಡಿದ್ದಲ್ಲ ಆ ವರ್ಷ ಹನ್ನೊಂದು ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ತಗೊಂಡಿರ್ತಾರೆ ಸ್ಟಿಲ್ ಶಿ ವಾಂಟ್ಸ್ ಟು ಗೋ ಹ್ಯಾಡ್ ಅಂಡ್ ರೈಟ್ ಯು ಪಿ ಎಸ್ ಸಿ ಎಕ್ಸಾಮ್ ಸುರುಬಿ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮೊಬೈಲ್ಗಳಲ್ಲಿ ಗಳಲ್ಲಿ ಐ ಎ ಎಸ್ ಎಕ್ಸಾಮ್ ನ ಮೆಟೀರಿಯಲ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾಳೆ ನಿರಂತರವಾಗಿ ಓದೋದು ಶುರು ಮಾಡ್ತಾಳೆ ಫೈನಲಿ ಶಿ ರೋಡ್ ದ ಎಕ್ಸಾಮ್ ಅಂಡ್ ಕಾಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಫಿಫ್ಟಿ ದ ಐ ಎಸ್ ಆಫೀಸರ್ ಪ್ರಿಯ ವೀಕ್ಷಕರೇ ದ ಮೆಸೇಜ್ ಇಸ್ ವೆರಿ ವೆರಿ ಸಿಂಪಲ್ ದರ್ ಈಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ಅಂಡ್ ದೆರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಟು ಹಾರ್ಡ್ ವರ್ಕ್ ಹೌದಲ್ವಾ ಈಗ ಸುರುಬಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾರೆ ಅತ್ಯಂತ ಸರಳ ಸಜ್ಜನಿಕೆಯ ಅಧಿಕಾರಿ ಅಂತ ಹೆಸರು ಮಾಡಿದ್ದಾರೆ ಇವರ ಬದುಕು ನೂರೆಂಟು ಕನಸುಗಳನ್ನ ಹೊತ್ತು ಸಾಕ್ತಾ ಇರುವಂತಹ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಕ್ಲೋಸ್ ಸರ್ಕಲ್ ನಲ್ಲಿ ಶೇರ್ ಮಾಡಿ ಹಾಗೆ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅದ್ರ ಪಕ್ಕ ಬೆಲ್ ಐಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ನಮಸ್ಕಾರ